ಅಂತಂತಂದ್ರೆ ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂತಂದ್ರೆ, ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಲಿಲ್ಲ, ದೇವರಾಜ್ ಅರಸ್ ಅವ್ರು ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಹಿಂದುಳಿದ ವರ್ಗದವರು ಅಂತಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವು. ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು, ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ. ನೀವು ಅವ್ರ ಹೆಂಡತಿ, ನೀವು ಎಲ್ಲಿ ತನಕ ಅವ್ರ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವ್ರನ್ನ ರಾಜಕೀಯವಾಗಿ ಯಾರು ಕೂಡ ಅಣಿಯೋದಕ್ಕೆ ಆಗೋದಿಲ್ಲ, ಸೋಲ್ಸೋದಕ್ಕೆ ಆಗೋದಿಲ್ಲ. ಒಬ್ಬ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ರೆ ಅವರಿಗೆ ಒಂದು ರೀತಿ ಅದು ಅಗ್ನಿ ಪರೀಕ್ಷೆ. ಪ್ರತಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿ ಹೆಜ್ಜೆನು ಕೂಡ ಅವ್ರಿಗೆ ಅಗ್ನಿ ಪರೀಕ್ಷೆ ಇರ್ತದೆ. ಒಂದು ಸಣ್ಣ ತಪ್ಪ ಮಾಡಿದ್ರು ಕೂಡ ಪ್ರಬಲವಾಗಿದ್ದವರು ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರು ಒಂದು ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡ ಬಿಂಬಿಸಿ ಅವ್ರನ್ನ ಕಾಲು ಎಳಿಬೇಕು, ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಆದ್ರೂ ಕೂಡ ಎರಡನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ನಿಂತಿರೋದೇ ಕಾರಣ. ಅದಕ್ಕೋಸ್ಕರ ನಿಮಗೆ ನಾನು ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತಾ ಇರ್ತಾ ಇದ್ದೇನೆ. ಮುಂದೆ ಕೂಡ ನೀವು ಅವ್ರ ಹಿಂದೆ ನಿಂತು ನಿಮ್ಮ ಒಂದು ಸಹಕಾರ ಬೆಂಬಲನ ಕೊಡಬೇಕು. ತಂದೆಯವ್ರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಏನು ಕೊಟ್ಟಿದ್ದೀರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ. ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ. ಮತ್ತೆ ಅವ್ರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ, ಯಾರು ತುಳಿತಕ್ಕೊಳಗಾಗ್ತಾರೆ, ಯಾರು ದುರ್ಬಲರಿರ್ತಾರೆ, ಯಾರು ಶೋಷಣೆ ಒಳಗಾಗ್ತಿರ್ತಾರೆ, ಅಂತವ್ರ ಪರವಾಗಿ 40 ವರ್ಷಗಳಿಂದ ಕೂಡ ಅವ್ರು ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಅವ್ರು ಯಾವ ತಪ್ಪು ಮಾಡುವಂಥ ಕೆಲಸ ಮಾಡೋದಿಲ್ಲ. ಅವ್ರು ಹೀಗೆ ಯಾವತ್ತೂ ನೀವು ಕೊಟ್ಟಿರುವಂಥ ಆಶೀರ್ವಾದ ಬೆಂಬಲಗಳನ್ನು ಹೀಗೆ ಮುಂದುವರಿಸಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ನಾನು ಕಳಕಳಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯವರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ, ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದಿರಿ, ಹಾಗಾಗಿ ಇವತ್ತು ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನ, 5 ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನ ವರ್ಷಕ್ಕೆ 58-60,000 ಕೋಟಿ ಖರ್ಚಾಗುತ್ತೆ. ಅಷ್ಟು ಕೋಟಿ ಹಣ ನೇರವಾಗಿ ಜನರ ಕೈಗೆ ತಲುಪುತ್ತೆ. ಅಂತ ದೊಡ್ಡ ಮಟ್ಟದ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಜಾರಿಗೆ ಗೊಳಿಸಿ ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕುಂಠಿತ ಆಗದೆ ಇರೋ ನೋಡ್ಕೊಂಡು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೆ ಯಾರೋ ನೋಡ್ಕೊಳಕ್ಕೆ ಸಾಧ್ಯ ಆಗಿದ್ರೆ ಅದು ಕೇವಲ ಸಿದ್ದರಾಮಯ್ಯವ್ರಿಗೆ ಮಾತ್ರ ಸಾಧ್ಯ ಆಗಿರೋದು. ಅದು ಸಿದ್ದರಾಮಯ್ಯರ ಒಂದು ಹೇಳ್ಕೊಳ್ತಾ ಮತ್ತೆ ಇವತ್ತು ನಾ ಪ್ರತಿ ಬಾರಿ ಬಂದಾಗಲೂ ಕೂಡ ಇಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಯಾರು ಅಧಿಕಾರದಲ್ಲಿ ಇದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದವ್ರು ವೋಟರ್ಸ್ ಎಲ್ಲಿರ್ತಾರೆ, ಅಲ್ಲಿ ಕೆಲಸಗಳನ್ನೇ ಮಾಡೋದಿಲ್ಲ ಅಂತ ಹೇಳಿ. ಇವತ್ತು ನಾನು ದೊಡ್ಡಹಳ್ಳಿ ಗ್ರಾಮಕ್ಕೆ ಹೋಗಿದ್ದೆ. ದೊಡ್ಡಹಳ್ಳಿ ಗ್ರಾಮದಲ್ಲಿ ಪಾಪ ಒಂದು 7 ವರ್ಷದ ಮಗು ಡೆಂಗ್ಯೂ ಬಂದು ಸತ್ತೋಗಿದೆ. ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ರಸ್ತೆನೇ ಇಲ್ಲ, ಬಂದು ಸತ್ತಿರೋದಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಆಗಿರೋದು. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾರಿ ನಾವು ಚುನಾವಣೆಯಲ್ಲಿ ಗೆದ್ರೆ ನಾವು ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ವರ್ಗಕ್ಕೆ ಸೀಮಿತರಾಗಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆ ಟೈಮಲ್ಲಿ ಮಾತ್ರ ನಾವು ರಾಜಕೀಯ ಮಾಡಬೇಕು, ಪಕ್ಷದ ಪರವಾಗಿರ್ಬೇಕು. ಆದರೆ ಒಮ್ಮೆ ಗೆದ್ದು ನಾವು ಶಾಸಕರಾದಾಗ ನಾವು ಇಡೀ ಕ್ಷೇತ್ರಕ್ಕೆ ಶಾಸಕರಾಗಿರ್ತೇವೆ. ಎಲ್ಲ ಜನರು ಕೂಡ ಸಮಾನ ದೃಷ್ಟಿಯಿಂದ ನೋಡಬೇಕು. ಅವರು ನಮ್ಗೆ ಓಟ್ ಹಾಕಿರಲಿ ಬಿಟ್ಟಿರಲಿ, ಆ ಊರಿಗೆ ಆಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೆಲಸಗಳನ್ನು ಕಲ್ಪಿಸ್ಕೊಡುವಂಥ ಕೆಲಸ ನಾನು ಮಾಡಲೇಬೇಕು. ಆದರೆ ಇವತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕೆಲಸ ಆಗಿಲ್ಲ, ಅದನ್ನು ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ತಾರತಮ್ಯ ಆಗಿದೆ. ಹಾಗಾಗಿ ಬಂದಾಗಲ್ಲ ಪಾಪ ಇಲ್ಲಿನ ನಾಯಕರುಗಳು ನಮ್ಮ ಪಕ್ಷದವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ.